ನಾಮ ಫಲಕ ಎಲ್ಲೆಲ್ಲಿ ಅಳವಡಿಕೆ ಮಾಡಲಾಗಿದೆ, ಎಲ್ಲೆಲ್ಲಿ ಅಳವಡಿಕೆ ಮಾಡಲಾಗಿಲ್ಲ ಅನ್ನೋದರ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಇವತ್ತು ಸಂಜೆವರೆಗೂ ಮಾತ್ರ ಗಡುವಿದೆ. ಅಷ್ಟರೊಳಗಾಗಿ ಕನ್ನಡ ನಾಮಫಲಕ ಹಾಕಬೇಕು. 60% ಕನ್ನಡ ನಾಮಫಲಕ ಇರಬೇಕು. ಇನ್ನು 40% ಇಂಗ್ಲಿಷ್ನಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಅನ್ನುವಂತಹ ಆದೇಶ ಈಗಾಗಲೇ ಇದೆ. ಸೊ ಕನ್ನಡ ನಾಮಫಲಕ ಅಳವಡಿಕೆಗೆ ನಿನ್ನೆ ಕೊನೆ ದಿನ ಆಗಿತ್ತು, ಗಡುವು ನಿನ್ನೆಗೆ ಅಂತ್ಯ ಆಗಿತ್ತು, ಆದರೆ ಒಂದು ದಿನ ಎಕ್ಸ್ಟೆಂಡ್ ಮಾಡಲಾಗಿದೆ. ಈಗ ನಿಜಕ್ಕೂ ಕನ್ನಡ ನಾಮಫಲಕ ಹಾಕಲಾಗಿದೆಯಾ, ಬದಲಾವಣೆ ಆಗಿದೆಯಾ ಅಂತ ನೋಡಕ್ ಹೋದ್ರೆ ಅಲ್ಲಿ ಆಗಿರೋದು ಏನು? ಸರ್ಕಾರದ ಆದೇಶಕ್ಕೆ ಅಂಗಡಿ ಮಾಲೀಕರು ಕಿಮ್ಮತ್ತೆ ಕೊಟ್ಟಿಲ್ಲ, ಕನ್ನಡ ನಾಮಫಲಕ ಅಳವಡಿಕೆನೆ ಆಗಿಲ್ಲ. ಅಂಗಡಿ ಮಳಿಗೆಗಳಲ್ಲಿ ಬೋರ್ಡ್, ಆ ಬೋರ್ಡ್ಗಳಲ್ಲಿ ಕನ್ನಡವೇ ಇಲ್ಲ, ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಬರೆದಿರ್ತಾರಷ್ಟೇ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ನಲ್ಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅದೇ ಸ್ಥಿತಿ. ಇಂಗ್ಲೀಷ್ನ ಬೋರ್ಡ್ಗಳೇ ರಾರಾಜಿಸ್ತಾ ಇವೆ, ಎಲ್ಲೆಲ್ಲೂ ನೀವು ಗಮನಿಸ್ತಾ ಇದ್ದೀರಿ. ಇಂಗ್ಲೀಷ್ದಾಗೆ ಇಂಗ್ಲೀಷ್ನಲ್ಲೇ ದೊಡ್ಡದಾಗಿ ಬರೆದಿದ್ದಾರೆ, ಕನ್ನಡ ಎಲ್ಲೋ ಒಂದು ಮೂಲೆಯಲ್ಲಿದೆ. ಹಾಗಾದರೆ ಸರ್ಕಾರದ ಆದೇಶಕ್ಕೆ ಅಂಗಡಿ ಮಾಲೀಕರು ಕ್ಯಾರೆ ಅಂತಿಲ್ವ? ಕನ್ನಡ ನಾಮಫಲಕ ಅಳವಡಿಕೆಗೆ ಇವತ್ತು ಸಂಜೆಯವರೆಗೂ ಡೆಡ್ಲೈನ್ ಇದೆ. ಸಂಜೆ ಒಳಗಾಗಿ ಯಾರೆಲ್ಲ ನಾಮಫಲಕ ಚೇಂಜ್ ಮಾಡೋದಿಲ್ವೋ ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ BBMP ಸಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಏನು ಕ್ರಮ ಆಗುತ್ತೆ ಅನ್ನೋದು ಮುಂದಿನ ಪ್ರಶ್ನೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಣ್ಣಿಗೆ ಕಂಡಿದ್ದೆ ನೋಡಿ, ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿದೆ. ಇದರ ಜೊತೆಗೆ BBMP ಕೂಡ ಗಡುವು ನೀಡಿದೆ. ಡೆಡ್ಲೈನ್ 28 February ಕೊನೆಯದಾಗಿದೆ. ಆದರೆ ಬೆಂಗಳೂರಿನಲ್ಲಿ ಹಲವಾರು ಕಡೆಗಳು ಇನ್ನೂ ಕೂಡ ಇಂಗ್ಲೀಷ್ ನಾಮಫಲಕ ರಾರಾಜಿಸ್ತಾ ಇದೆ. ನಾವು ನೋಡಬಹುದು, ಇವಾಗ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಇದ್ದೀವಿ. ಇದು ಕಮರ್ಷಿಯಲ್ ಸ್ಟ್ರೀಟ್ ಅಂತಂದರೆ ಇಲ್ಲಿ ಸಾಕಷ್ಟು ಶಾಪಿಂಗ್ ಮಾಲ್ಗಳಿರುವಂಥದ್ದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರುವಂಥದ್ದು. ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂತಹ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಅಂತೇಳಿ ಶಾಪಿಂಗ್ಗೆ ಅಂತ ಬರ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇಲ್ಲಿ ಕನ್ನಡ ನಾಮಫಲಕ 60% ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು ಅನ್ನೋದನ್ನು ಈಗಾಗಲೇ ಏನು ಸ್ಪಷ್ಟವಾಗಿ ತಿಳಿಸಿದೆ ಸರ್ಕಾರ. ಆದ್ರೂ ಕೂಡ ಇನ್ನೂ ಕೂಡ ಕನ್ನಡ ಬಿಟ್ಟು ಬೇರೆ ಅಂದರೆ ಇಂಗ್ಲೀಷಲ್ಲೇ ನಾಮಫಲಕಗಳು ರಾರಾಜಿಸ್ತಾ ಇರೋದನ್ನ ನಾವು ನೋಡ್ಬೋದು. ಇನ್ನೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ, ಗಡುವು ಕೊಟ್ಟಿದ್ದಾರೆ. 28 February ಲಾಸ್ಟ್ ಡೆಡ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು. BBMP ಗಡುವನ್ನು ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಈ ಅಂಗಡಿ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಎಲ್ಲೆಲ್ಲಿ ಏನು ಬೋರ್ಡ್ಗಳಿದ್ದಾವೆ ಇದರಲ್ಲಿ 60%ನಷ್ಟು ಕನ್ನಡ ಕಾಣಿಸ್ಬೇಕು ಅಂದರೆ ದೊಡ್ಡ ಬೋರ್ಡ್ಗಳು ಏನಿದ್ದಾವೆ ಅವು ಕನ್ನಡದಲ್ಲಿ ಇರಬೇಕು, ಅದಾದ ಮೇಲೆ ಚಿಕ್ಕದಾಗಿ ಬೇರೆ ಯಾವುದೇ ಭಾಷೆಯಲ್ಲಾದರೂ ಹಾಕೊಳ್ಳಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದೆ. ಆದರೂ ಕೂಡ ಡೆಡ್ಲೈನ್ ಮುಗಿದ್ರೂ ಕೂಡ ಇನ್ನೂ ಜನ ಎಚ್ಚೆತ್ತುಕೊಂಡಿಲ್ಲ. ಅಂತಂದರೆ ಈ ಹಿಂದೆ ನಾವು ನೋಡಿದ್ವಿ, ಕರವೇ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಎಲ್ಲೆಲ್ಲಿ ಅನ್ಯ ಭಾಷೆಯಲ್ಲಿ ಫ್ಲೆಕ್ಸ್ಗಳು ಅಥವಾ ನಾಮಫಲಕಗಳು ಎಲ್ಲೆಲ್ಲಿ ಕಾಣಿಸ್ತಾ ಇತ್ತು ಅಂಥದ್ದನ್ನು ಅದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡಿದರು, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದರು. ಇದೆಲ್ಲವೂ ಕೂಡ ಗೊತ್ತೇ ಇರುವಂಥದ್ದು. ಅದರ ಜೊತೆಗೆ BBMP ಕೂಡ ಗಡುವನ್ನು ಕೂಡ ಕೊಟ್ಟಿತ್ತು. 28 February ಈ ಡೆಡ್ಲೈನನ್ನು ನೀಡಿದ್ರೂ ಕೂಡ ಜನ ಇನ್ನೂ ಕೂಡ ಅಂದರೆ ಅಂಗಡಿ ಮಾಲೀಕರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ತಮ್ಮ ತಮ್ಮ ಅಂಗಡಿಗಳ ಮುಂಭಾಗದಲ್ಲಿ ಇನ್ನೂ ಕೂಡ ಇಂಗ್ಲೀಷ್ ನಾಮಫಲಕಗಳೇ ರಾರಾಜಿಸ್ತಾ ಇದ್ದಾವೆ. ಎಲ್ಲವೂ ಕೂಡ ಕನ್ನಡದ ಒಂದು ಇದು ಕೂಡ ಕಾಣಿಸ್ತಾ ಇಲ್ಲ. ನಾವು ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಪೂರ್ತಿ ಇಂಗ್ಲೀಷಲ್ಲೇ ಬೋರ್ಡ್ಗಳಿರುವಂಥದ್ದು. ಆದರೂ ಅಂದರೆ ಈ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ನಾವು ಟ್ರೇಡ್ ಲೈಸೆನ್ಸನ್ನು ಕೂಡ ಏನು ರದ್ದು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ BBMP. ಆದರೂ ಕೂಡ ಇನ್ನೂ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಹಾಗಿದ್ರೆ ಇವರಿಗೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಂಪಸ್ ಶ್ರೀನಿವಾಸ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್, ಇವತ್ತು ಸಂಜೆ ತನಕ ಟೈಮ್ ಇದೆ. ನಾಳೆ ಬೆಳಗ್ಗಾದರೆ ಪಾಲಿಕೆ ಯಾವ ಕ್ರಮ ತಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಸಾವಿರಾರು ನೋಟಿಸನ್ನು ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಕೊಟ್ಟಿದೆ ಈಗಾಗಲೇ. ಕೆಲವರು ಚೇಂಜ್ ಮಾಡಿದ್ದಾರೆ, ಕೆಲವರು ಇನ್ನೂ ಕೂಡ ಚೇಂಜ್ ಮಾಡಿಲ್ಲ, ಉದ್ದಟತನ ತೋರ್ತಾ ಇದ್ದಾರೆ. ನಾವು ಈಗ ರಿಯಾಲಿಟಿ ಚೆಕ್ ನಡೆಸಿದಾಗಲೂ ನೋಡ್ತಾ ಇದ್ದೀವಿ, ಕ್ಯಾಮ್ರಾ ಕಣ್ಣಲ್ಲಿ ಬಿದ್ದಂಥದ್ದು ಎಲ್ಲ ನೋಡಿದ್ರು ಇಂಗ್ಲೀಷ್ ಬೋರ್ಡ್ಗಳಿತಾ ಇದೆ. ಇಲ್ಲಿ ಆಕ್ಷನ್ ಆಗದ ಹೊರತು ಯಾವುದೂ ಕೂಡ ಕೆಲಸ ಆಗಲ್ಲ ಅಂತ. ಇವತ್ತು ಸಂಜೆ ಒಳಗೆ ಆಗದೆ ಹೋದರೆ ನಾಳೆ BBMP ಸರ್ಕಾರ ಯಾವ ಆಕ್ಷನ್ ತೆಗೆದುಕೊಳ್ಳುತ್ತೆ ಅನ್ನೋದರ ನಂತರ ಅಷ್ಟೇ ಬಹುಶಃ ಬೋರ್ಡ್ ಚೇಂಜ್ ಆಗಬಹುದೇನೋ ನೋಡೋಣ. ನಾಳೆ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಕೂಡ ಇಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.